ನಾನು ಸಿಂಬಲ್ ಬಗ್ಗೆನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ, ವ್ಯಕ್ತಿ ಬಗ್ಗೆನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ನನ್ನ ಕೆಲಸ, ನಾನು ದುಡ್ದಿರ್ತಕ್ಕಂಥ ಕೆಲಸಕ್ಕೆ ನನ್ನ ಜನರನ್ನು ನಾನು ಕೂಲಿ ಕೇಳೋದು ಬಿಟ್ಟರೆ ಬೇರೇನು ನನ್ನ ಮುಂದೆ ಇಲ್ಲ. ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ. ಅವ್ರು ಪ್ರಬಲ ಅಭ್ಯರ್ಥಿ ಆಗಿದ್ರೆ ಅವ್ರ ಪಕ್ಷದಲ್ಲಿ ನಿಲ್ಲಿಸ್ತಾ ಇದ್ರು, ಅವ್ರ ಪಕ್ಷದಲ್ಲಿ ನಿಲ್ಲಿಸ್ತಾ ಇದ್ರು. ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ ಹೋಗೋದಿಲ್ಲ. ಸರ್, ಅವ್ರು ಒಂದು ಮಾತು ಹೇಳಿದರೆ, ಈ ಬೆಂಗಳೂರು ನಗರದಲ್ಲಿ ಬಿಜೆಪಿ ಸಿಂಬಲ್ ಗೊತ್ತಿರುತ್ತೆ, ಜೆಡಿಎಸ್ ಸಿಂಬಲ್ ಗೊತ್ತಿರಲ್ಲ, ನಾನೇ ಒತ್ತಡ ಹಾಕಿ ಮಂಜುನಾಥ್ ಅವ್ರನ್ನ ಬಿಜೆಪಿ ಕಳಿಸಿ ಅಲ್ಲಿಂದ ನಿಲ್ಲಿಸಿದ್ದೀನಿ ಅಂತ ಹೇಳಿದ್ದಾರೆ. ಅದನ್ನ ಅವ್ರ ಕಾರ್ಯಕರ್ತರಿಗೆ ಹೇಳಿ, ನಾನು ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ. ಯಾವ ಜಾತ್ಯತೀತ ತೆನೆವತ್ತ ಮಹಿಳೆ ಇವತ್ತು ತೆನೆಯನ್ನ ಕೆಳಗಿಳಿಸಿದ್ದಾಳೆ? ಸೊ ದಯವಿಟ್ಟು ನಾನು ನಿಮ್ಮ ಸಹೋದರನಾಗಿ, ನಿಮ್ಮ ಸ್ನೇಹಿತನಾಗಿ, ನಾನು ನಿಮ್ಮ ಜೊತೆ ಜನತಾದಳದ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಸೇವೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನನ್ನಲ್ಲಿ ಯಾವುದೇ ರಾಗ ದ್ವೇಷ ಇಲ್ಲ. ನನ್ನ ಗುರಿ ಅಭಿವೃದ್ಧಿ ಒಂದೇ, ಆ ಅಭಿವೃದ್ಧಿ, ಈ ಜಿಲ್ಲೆಯ ಗೌರವ, ಈ ಕ್ಷೇತ್ರದ ಗೌರವವನ್ನು ಎತ್ತಿಡಿತೇನೆ. ತಾವು ನನ್ನ ಜೊತೆ ಕೈಜೋಡಿಸಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ತಾವು ನನಗೆ ಸಹಕಾರ ಕೊಡಬೇಕು. ಮುಕ್ತ ಮನಸ್ಸಿನಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಎಲ್ಲರನ್ನೂ ಕೂಡ, ಯಾರು ಇವತ್ತು ಶಸ್ತ್ರತ್ಯಾಗ ಮಾಡಿದ್ದಾರೆ ಅವರು ಹಾಗಾಗಿ ಆ ಶಸ್ತ್ರತ್ಯಾಗ ಏನು ಮಾಡಿ ಬೇರೆ ಪಕ್ಷವನ್ನು ಹಿಡಿದಿದ್ದಾರೆ. ನೀವು, ನಿಮ್ಮ ಹೋರಾಟ ಬೇರೆ ದಾರಿನಲ್ಲಿತ್ತು, ನಿಮಗೊಂದು ಅವಕಾಶ ಇದೆ, ದಯವಿಟ್ಟು ನನ್ನ ಕೈ ಬಳಪಡಿಸಿ ಬನ್ನಿ, ನಾನು ನಿಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನಾನು ಸಿಂಬಲ್ ಬಗ್ಗೆನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ, ವ್ಯಕ್ತಿ ಬಗ್ಗೆನೂ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ನನ್ನ ಕೆಲಸ, ನಾನು ದುಡ್ದಿರ್ತಕ್ಕಂಥ ಕೆಲಸಕ್ಕೆ ನನ್ನ ಜನರನ್ನು ನಾನು ಕೂಲಿ ಕೇಳೋದು ಬಿಟ್ಟರೆ ಬೇರೇನು ನನ್ನ ಮುಂದೆ ಇಲ್ಲ. ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ. ಅವ್ರು ಪ್ರಬಲ ಅಭ್ಯರ್ಥಿ ಆಗಿದ್ರೆ ಅವ್ರ ಪಕ್ಷದಲ್ಲಿ ನಿಲ್ಲಿಸ್ತಾ ಇದ್ರು, ಅದ್ರ ಬಗ್ಗೆ ನಾ ಚರ್ಚೆ ಮಾಡಕ್ ಹೋಗೋದಿಲ್ಲ. ಸರ್, ಅವ್ರು ಒಂದು ಮಾತು ಹೇಳಿದರೆ, ಈ ಬೆಂಗಳೂರು ನಗರದಲ್ಲಿ ಬಿಜೆಪಿ ಸಿಂಬಲ್ ಗೊತ್ತಿರುತ್ತೆ, ಜೆಡಿಎಸ್ ಸಿಂಬಲ್ ಗೊತ್ತಿರಲ್ಲ, ನಾನೇ ಒತ್ತಡ ಹಾಕಿ ಮಂಜುನಾಥ್ ಅವ್ರನ್ನ ಬಿಜೆಪಿ ಕಳಿಸಿ ಅಲ್ಲಿಂದ ನಿಲ್ಲಿಸಿದ್ದೀನಿ ಅಂತ ಹೇಳಿದ್ದಾರೆ. ಅದನ್ನ ಅವ್ರ ಕಾರ್ಯಕರ್ತರಿಗೆ ಹೇಳಿ, ನಾನು ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದೀನಿ. ಯಾವ ಜಾತ್ಯತೀತ ತೆನೆವತ್ತ ಮಹಿಳೆ ಇವತ್ತು ತೆನೆಯನ್ನ ಕೆಳಗಿಳಿಸಿದ್ದಾಳೆ? ಸೊ ದಯವಿಟ್ಟು ನಾನು ನಿಮ್ಮ ಸಹೋದರನಾಗಿ, ನಿಮ್ಮ ಸ್ನೇಹಿತನಾಗಿ, ನಾನು ನಿಮ್ಮ ಜೊತೆ ಜನತಾದಳದ ಕಾರ್ಯಕರ್ತರು ಮತ್ತು ಮುಖಂಡರ ಜೊತೆ ಸೇವೆ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ನನ್ನಲ್ಲಿ ಯಾವುದೇ ರಾಗ ದ್ವೇಷ ಇಲ್ಲ. ನನ್ನ ಗುರಿ ಅಭಿವೃದ್ಧಿ ಒಂದೇ, ಆ ಅಭಿವೃದ್ಧಿ, ಈ ಜಿಲ್ಲೆಯ ಗೌರವ, ಈ ಕ್ಷೇತ್ರದ ಗೌರವವನ್ನು ಎತ್ತಿಡಿತೇನೆ. ತಾವು ನನ್ನ ಜೊತೆ ಕೈಜೋಡಿಸಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ತಾವು ನನಗೆ ಸಹಕಾರ ಕೊಡಬೇಕು. ಮುಕ್ತ ಮನಸ್ಸಿನಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಎಲ್ಲರನ್ನೂ ಕೂಡ, ಯಾರು ಇವತ್ತು ಶಸ್ತ್ರತ್ಯಾಗ ಮಾಡಿದ್ದಾರೆ ಅವರು ಹಾಗಾಗಿ ಆ ಶಸ್ತ್ರತ್ಯಾಗ ಏನು ಮಾಡಿ ಬೇರೆ ಪಕ್ಷವನ್ನು ಹಿಡಿದಿದ್ದಾರೆ. ನೀವು, ನಿಮ್ಮ ಹೋರಾಟ ಬೇರೆ ದಾರಿನಲ್ಲಿತ್ತು, ನಿಮಗೊಂದು ಅವಕಾಶ ಇದೆ, ದಯವಿಟ್ಟು ನನ್ನ ಕೈ ಬಳಪಡಿಸಿ ಬನ್ನಿ, ನಾನು ನಿಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.